ಮತ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನೇಸರಿಗೆ ವಿದ್ಯಾರ್ಥಿ ಜೀವನ ಮಹತ್ವದಾಗಿದ್ದು ಆ ಸಮಯವನ್ನ ಉತ್ತಮ ರೀತಿಯಿಂದ ಬಳಸಿಕೊಂಡು ತಮ್ಮ ಜೀವನ ಉಜ್ವಲವಾಗಿಸಿಕೊಳ್ಬೇಕು ಅಂತ ಮುರುಗೋಡ ದುರದುಂಡೀಶ್ವರ ಮಠದ ನೀಲಕಂಠಮ್ಮ ಸ್ವಾಮೀಜಿ ಹೇಳಿದ್ದಾರೆ. ಸಮೀಪದ ಮೈಲವಾಡ ಸಿದ್ದಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಿದ್ದಬಸವೇಶ್ವರ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಸಾಧಕರ ಸತ್ಕಾರ ಸಮಾರಂಭದಲ್ಲಿ ಮಾತನಾಡಿದ್ರು. ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ನೀಡುವುದು ಮುಖ್ಯವಾಗಿದೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಶಾಲೆಯ ಶಿಕ್ಷಕರು ಅವರನ್ನು ಸತ್ಕರಿಸುತ್ತಿರುವುದು ಶ್ಲಾಘನೀಯವಾದುದು ಎಂದರು. ಶಾಸಕ ಮಹಾಂತೇಶ ಕೌಚಲಿಗೆ ಮಾತನಾಡಿ, ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸುವುದು ಕಷ್ಟದಾಯಕವಾದದ್ದು. ಮಕ್ಕಳ ಸರ್ವತೋಮುಖ ಪ್ರಗತಿಗೆ ಶ್ರಮಿಸುತ್ತಿರುವ ಶಾಲಾ ಆಡಳಿತ ಮಂಡಳಿಯ ಕಾರ್ಯ ಅನುಕರಣೀಯವಾದದ್ದು ಎಂದರು. ಕೈ ಇಲ್ಲ ಏನಿಲ್ಲ, ಇವತ್ತು ಶಾಲೆಯಲ್ಲೇ ಬರೆದು ಇವತ್ತು ಸ್ಟೇಟರಲ್ಲಿ ಇವತ್ತಿನ ಒಂದು ಹೆಮ್ಮೆಯ ವಿದ್ಯಾರ್ಥಿಯಾಗಿ ಇವತ್ತಿನ ಮಂದಿ ಪೇಪರ್ಗಳಿಗೆ ಬಂದಿರಬೇಕು, ನೀವು ನೋಡಿರ್ಬೇಕು. ಅದಕ್ಕಾಗಿ ವಿದ್ಯಾರ್ಥಿಗಳ ಜೀವನ ಅದು ಇವತ್ತು ಬಂಗಾರಮಯವಾಗಿರ್ತಕ್ಕಂಥ ಜೀವನ. ಅದಕ್ಕಾಗಿ ಅಂಥ ಪವಿತ್ರವಾಗಿರ್ತಕ್ಕಂಥ ಜೀವನದಲ್ಲಿ ಇವತ್ತು ನಾವು ಯಾವಾಗಲೂ ಇವತ್ತು ಮಕ್ಕಳಿಗೆ ಯಾವ ಹೆಲ್ಪ್ ಮಾಡಬೇಕು, ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಮಕ್ಕಳಿಗೆ ಒಳ್ಳೆಯದಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಬೇಕು. ಅಂದರೆ ಮಾತ್ರ ನಿಮ್ಮ ಮಕ್ಕಳು ಬಹಳ ಒಂದು ವರ್ಷಕ್ಕಿಂತ ಹೆಚ್ಚಾಗಿ ಇವತ್ತಿನ ಮಕ್ಕಳು ಬೆಳವಣಿಗೆ ಆಗ್ತಾರೆ ಎಂಬತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಬಂಧುಗಳೇ, ಶಿಕ್ಷಣ ಸಂಸ್ಥೆ ನಡೆಸಬೇಕಾದ್ರೆ ಬಹಳ ಕಷ್ಟ. ಯಾಕಂದರೆ ನಮ್ಮಲ್ಲಿ ಕೂಡ ಇವತ್ತು ಶಿಕ್ಷಣ ಸಂಸ್ಥೆ ನಾನು ಚೇರ್ಮನ್ ಆಗಿ ಇವತ್ತು ಸಮಗ್ರವಾಗಿ 50 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಯಾಕಂದರೆ ಅನೇಕ ಸಮಸ್ಯೆಗಳು ಗೊತ್ತಿದ್ದಾವೆ. ಇವತ್ತು ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಇವತ್ತು ಯಾವ ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಇವತ್ತಿಗೆ ಸಾಮಾನ್ಯವಾಗಿ 2,500 ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಶಿಕ್ಷಣ ಸಂಸ್ಥೆ ಮಹಾಂತೇಶ್ವರ ಶಿಕ್ಷಣ ಸಂಸ್ಥೆ ಇವತ್ತಿನ ಸಹ ನೋಡಿದಾಗ ಅದರ ಜೊತೆಗೆ ಇವತ್ತು ಕಿರಿಯ ಸಂಸ್ಥೆಯಾಗಿರ್ತಕ್ಕಂಥ ಶತಬಸವೇಶ್ವರ ಸಂಸ್ಥೆ ಈ ರೀತಿಯಾಗಿರ್ತಕ್ಕಂಥ ಬೆಳೆಯತಕ್ಕಂಥದ್ದನ್ನು ನೋಡಿದಾಗ ನಿಜವಾಗಿ ಇವತ್ತಿನ ಸಹ ನನಗೆ ಹೆಮ್ಮೆ ಆಗ್ತದೆ. ಇವತ್ತು ಯಾಕಂದರೆ ಇದೇ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಇವತ್ತು ಹೆಮ್ಮೆಯ ಪುತ್ರನಾಗಿ ಈ ಸಂಸ್ಥೆಯ ಒಂದು ಅನೇಕವಾಗಿರ್ತಕ್ಕಂಥ ಹಾಗು ಹೋಗುಗಳಲ್ಲಿ ಇವತ್ತಿನ ಸಹ ನಾನು ಸ್ಪಂದಿಸಿ ನೋಡಿದಾಗ ನಿಜವಾಗಿ ಇವತ್ತಿನ ವರ್ಷ ಇದರ ಬೆಳವಣಿಗೆ ಇನ್ನಷ್ಟು ಯಾವ ಪ್ರತಿ ಶತಮಾನ ಕೃಪೆಯಿಂದ ಅದು ಬೆಳೆದು ಬರಲಿ ಎಂಬತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆ ಹೇಳಲಾರದೆ ಈ ಸಮಾರಂಭದಲ್ಲಿ ನಮ್ಮ ಆದರ್ಶ ಡಾಕ್ಟರ್ ಬಂದಿದ್ದಾರೆ, ಕುಂದರ್ನಾಡು ಬಂದಿದ್ದಾರೆ, ಗುತ್ತಿಯವರು ಬಂದಿದ್ದಾರೆ, ಈ ಕಡೆಗೆ ನಮ್ಮ ನದಾಪ್ ವರ್ಷ ಕೊಡ್ತಾನ, ವರ್ಷ 5,000 - 10,000 ಅವ್ನು ಕೊಡ್ತಾನೆ. ಯಾಕಂದರೆ ದಾನಿಗಳು ಕೊಡೋದು ಭಾಳ ಕಠಿಣ. ಯಾಕಂದರೆ ಇವತ್ತು ನದಾಪ 50 ವರ್ಷ ಕೊಡ್ತಾನೆ. ಅದೇ ರೀತಿಯಾಗಿ ಎಲ್ಲರೂ ಕೊಟ್ಟರೆ ಸಂಸ್ಥೆ ಭಾಳ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇದೆ. ಯಾಕಂದರೆ ಸಂಸ್ಥೆಯಲ್ಲಿ ತಿಳ್ಕೊಳ್ಳೋರು ಭಾಳ ಮಂದಿ ಇರ್ತಾರೆ. ಅದಕ್ಕಾಗಿ ನದಾಪರಂಥವ್ರು ಇವತ್ತಿನ ಎಷ್ಟೋ ಜನ ಇವತ್ತು 500 ಕೊಡ್ರಿ, 1,000 ಕೊಡ್ರಿ, 2,000 ಕೊಡ್ರಿ, 10,000 ಕೊಡ್ರಿ, ಆ ಸಂಸ್ಥೆ ಒಂದು ಹೆಲ್ಪ್ ಆಗಿ ಆ ಸಂಸ್ಥೆಯ ಒಂದು ಬೆಳವಣಿಗೆಗಾಗಿ ನಿಮ್ಮದು ಯಾವಾಗಲೂ ಇವತ್ತಿನ ಒಂದು ಸ್ಥಾನದಲ್ಲಿ ಸಿಗ್ತಿರುವಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ ಹೆಚ್ಚಿಗೆ ಹೇಳಲಾರದೆ ನಮ್ಮ MC ಪಾಟೀಲ್ ಅವರ ಹಿಡಿತದಲ್ಲಿ ಯಾವತ್ತು ಆಡಳಿತ ಮಂಡಳಿ ಅವರ ಹಿಡಿತದಲ್ಲಿ ಈ ಸಂಸ್ಥೆ ಉತ್ತರೋತ್ತರವಾಗಿರ್ತಕ್ಕಂಥ ರೀತಿಯಿಂದ ಬೆಳವಣಿಗೆ ನೋಡಿ ಒಳ್ಳೆಯ ವಿದ್ಯಾರ್ಥಿಗಳು ನೋಡಿ ಇಬ್ಬರೇ 3 ವಿದ್ಯಾರ್ಥಿಗಳು ಸಂಸ್ಕೃತದಲ್ಲಿ ಭಾಷಣ ಅಂತಕೊಂಡಿದ್ರು. ಯಾಕಂದರೆ ಸಂಸ್ಕೃತದಲ್ಲೇ ಕಲಿತವ್ರು ನಾವು, ಸಂಸ್ಕೃತದಲ್ಲಿ MA PhD ಮಾಡಿರ್ತಕ್ಕಂಥವ್ರು ನಾವು. ಇವತ್ತು ಮಕ್ಕಳನ್ನು ಇವತ್ತು ಸಂಸ್ಕೃತದಲ್ಲಿ ಇವತ್ತು ತಯಾರು ಮಾಡ್ಯಾರಂತಂದರೆ ಇದು ನನಗೆ ಭಾಳ ಆದರ್ಶವಾಗಿರ್ತಕ್ಕಂಥ ಒಂದು ವಿಚಾರ. ಅಂಥ ಮಕ್ಕಳನ್ನು ತಯಾರು ಮಾಡಿ ದಿನೇ ದಿನೇ ಇಂಥ ಒಂದು ಸಂಸ್ಥೆಯ ಮಕ್ಕಳಿಗೆ ನೀವು ಸಂಸ್ಕೃತದಲ್ಲಾಗಲಿ ಹಿಂದಿಯಲ್ಲಾಗಲಿ ಅನೇಕ ಲ್ಯಾಂಗ್ವೇಜಲ್ಲಾಗಲಿ ಇವತ್ತಿನ ಮಕ್ಕಳನ್ನು ತಯಾರು ಮಾಡಿ ಈ ರೀತಿಯಾಗಿ ನೀವು ಬೆಳವಣಿಗೆಯನ್ನು ಮಾಡಿದರೆ ಈ ಶತಬಸವೇಶ್ವರ ಶಿಕ್ಷಣ ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ಬೈರಂಗಲ್ಲು ತಾಲೂಕು ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರತಕ್ಕಂಥ ಶಿಕ್ಷಣ ಸಂಸ್ಥೆ ಇದು ಬೆಳೆದು ಬರಲಿ ಎಂಬತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ 2 ಮಾತುಗಳಿಗೆ ಅವಕಾಶ ಮಾಡಿಕೊಡತಕ್ಕಂಥ. ಇದೇ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸತ್ಕರಿಸಲಾಗಿದೆ. ಶಂಕರ ಸಂಪಂಗಾವ್ ವರದಿ ವಾಚನ ಮಾಡಿದ್ರು. ಬೈಲವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಿರಿಜಾ ಮೋದಗಿ, ಸರ್ಕಾರಿ ಪ್ರೌಢಶಾಲೆ STMC ಅಧ್ಯಕ್ಷ ಮಂಜುನಾಥ, ಮೊರಬದ ಚಿಕ್ಕ ಮಕ್ಕಳ ತಜ್ಞ ವೈದ್ಯ ಡಾಕ್ಟರ್ BI ಕುಂದ್ರನಾಡ, ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ CY ಮೆಣಸಿನಕಾಯಿ, ಕುತುಬುದ್ದೀನ್ ದಾಫ್ ಆನಂದ ಗುತ್ತಿ, ಗಜಾಫ್ ವಕ್ತರ್ ಮಹಂತೇಶ ರಾಜ್ಗುಡಿ ಸಂಸ್ಥೆಯ ಅಧ್ಯಕ್ಷ MC ಪಾಟೀಲ್, ಶ್ರೀಮತಿ ವಿವಿ ಗಣಾಚಾರಿ, VS ಯಲ್ಲಪ್ಪಗೌಡರು, MV ದೇಶನೂರು ಸೇರಿ ಮತ್ತಿದ್ದರು ಉಪಸ್ಥಿತರಿದ್ದರು. ರಫಿಕೆ ಯರಗಟ್ಟಿ, ಎಜೆ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.